ಸರ್ಕಾರಿ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸುವಂತಿಲ್ಲ ಎಂದು ಸರ್ಕಾರ ಸ್ಪಷ್ಟವಾಗಿ ಆದೇಶ ನೀಡಿದರೂ ಸಹ ಬಂಗಾರಪೇಟೆ ಪಟ್ಟಣದ ಕೆಸಿ ರೆಡ್ಡಿ ಕಾಲೇಜಿನಲ್ಲಿ ಹಿಜಾಬ್ ಧರಿಸಿರುವವರ ವಿರುದ್ಧ ಹಿಂದೂ ಜಾಗರಣ ವೇದಿಕೆಯವರು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡಿದರು ರಾಜ್ಯದ ಕರಾವಳಿ ಜಿಲ್ಲೆಗಳ ನಂತರ ಮೈಸೂರು ಬೆಳಗಾವಿ ಭಾಗದಲ್ಲಿಯೂ ಶಾಲಾ ಕಾಲೇಜುಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬರುತ್ತಿದ್ದನ್ನು ವಿರೋಧಿಸಿ ಹಿಂದೂ ಪರ ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸಿ ಪ್ರತಿಯಾಗಿ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಕಾಲೇಜಿಗೆ ಬರುತ್ತಿದ್ದು ಇದು ದೊಡ್ಡ ವಿವಾದಕ್ಕೆ ಕಾರಣವಾಗುತ್ತಿದ್ದಂತೆ ರಾಜ್ಯ ಸರ್ಕಾರ ಹಿಜಾಬ್ ಹಾಗೂ ಕೇಸರಿ ಶಾಲಿಗೆ ನಿಷೇಧ ಹೇರಿ ಆದೇಶ ಹೊರಡಿಸಿದೆ ಆದರೆ ವಿವಾದದ ಹೆಚ್ಚಾದ ಬಳಿಕ ಪಟ್ಟಣದ ಕೆಸಿ ರೆಡ್ಡಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 25 ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬರುತ್ತಿದ್ದನ್ನು ಖಂಡಿಸಿ ಹಿಂದೂ ಜಾಗರಣೆ ವೇದಿಕೆಯ ಕಾರ್ಯಕರ್ತರು ಕಾಲೇಜಿನ ಮುಂದೆ ಪ್ರತಿಭಟನೆ ಮಾಡಿದರು ಎಲ್ಲರಿಗೂ ನಮಸ್ತೆ ಕಿಶೋರರಾಮ್ ಮೂರ್ತಿ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಪ್ರಧಾನಕಚೇರಿ ನಮ್ಮ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಸರ್ಕಾರಿ ಏನು ಕೆಸಿ ರೆಡ್ಡಿ ಕಾಲೇಜ್ ಇದೆ ಈ ಕಾಲೇಜಿನಲ್ಲಿ प्रांशुपाल हिजाब विचार विचार नडीता है बंगारपेटे मत इडी जिले अन्वय आगते सरकार आदेश समवस्त्र एल्लार्गू कड्डाय अंत आदेश बंगारपेटे केसी रेड्डी कॉलेज हिजाब धरिसिकोंडु बर्तिदारे हिजाब धरिसिकोंडु कॉलेज वर्गू बरोदरल्ली नमगेनु अभ्यंतर इल्ल ಆದರೆ ಕ್ಲಾಸ್ ರೂಮ್ಸ್ ಏನು ಕ್ಲಾಸ್ ರೂಮ್ಸ್ ಅಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಕಲಿಯುವಂತ ಸಮಯದಲ್ಲಿ ಹಿಜಾಬ್ ಧರಿಸುವಂತದ್ದು ಬೇಡ ಅಂತ ನಾವು ಏನು ಆದೇಶದ ಪ್ರಕಾರ ನೀವು ಮಾಡಿ ಅಂತ ನಾವು ಪ್ರಾಂಶುಪಾಲ್ ಹತ್ರ ಹೋಗಿ ಮಾತಾಡಿದ್ವಿ ಪ್ರಾಂಶುಪಾಲರು ಹೇಳಿದ್ರು ಅದು ನಮಗಿನ್ನ ಅಧಿಕೃತ ಆದೇಶ ಬಂದಿಲ್ಲ ಹಾಗಾಗಿ ನಾವು ಅದನ್ನ ಏನು ಮಾಡಕ ಆಗೋದಿಲ್ಲ